ಈಗ ನಮ್ಮ ಜೊತೆ ಇದ್ದಾರೆ ಗ್ರಾಮ ಪಂಚಾಯತಿ ಲಕ್ಕುಂಡಿ ಅಧ್ಯಕ್ಷರಾದಂತ ಶಾಂತವ್ವ ಪಕ್ಕೀರಪ್ಪ ನಂದಪ್ಪನವರು ಹಾಗೂ ಅವರ ಪತಿ ಆದಂತ ಪಕ್ಕೀರಪ್ಪ ನಂದಪ್ಪನವರು. ಸರ್, ತಮಗೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ. ಸ್ವಾಗತ ಮೇಡಮ್. ಸರ್, ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ತೊಡ್ರಿ ಸರ್? ನಾವು 1962 ರಾಜಕೀಯಕ್ಕೆ ಪ್ರವೇಶ. 1962 ಕೆ ಎಚ್ ಪಾಟೀಲ್ರು ಇಲೆಕ್ಷನ್ ನಿಂತಿದ್ರು. ಅವ್ರು ಇಲೆಕ್ಷನ್ದಾಗ ಓಡಾಡ್ಕೊಂಡು ಹಂಗೆ ಮುಂದೆ ನಾವು ಹೈಸ್ಕೂಲು ಇಸ್ಕೂಲು ಎಲ್ಲ ಇದನ್ನು ಮಾಡ್ಕೊತ ಪಾಸ್ ಹಾಕೊಂತ ಹೋಗಿ 1972 ನಾವು ಬಿ ಎ ಪಾಸ್ ಆದ್ವಿ. ಬಿ ಎ ಪಾಸ್ ಆಗಿಂದ ಮುಂದೆ ಒಂದು 94 ಹಂಗೆ ರಾಜಕೀಯ ಮಾಡ್ಕೊತ ಅಡ್ಡಾಡಿದ್ವಿ. ರಾಜಕೀಯ ಮಾಡ್ಕೊತ ಅಡ್ಡಾಡಿ ಮುಂದೆ 94 ಈ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅಂತಂತಂದು ಹೇಳಿ ನಮ್ಗೆ ಆದೇಶ ಮಾಡಿದರು. ಈ ಸ್ಟೈಪೆಂಡ್ರಿ ಬೇಸಿಸ್ನೊಳಗೆ ಅಲ್ಲಿಂದ ನಾವು ಮತ್ತು 2007 ಪಂಚಾಯತಿ ಕಾರ್ಯದರ್ಶಿ ಅಂತ ಕೆಲಸ ಮಾಡಿ 2007 ರಿಟೈರ್ಡ್ ಆದ್ವಿ. ರಿಟೈರ್ಡ್ ಆಗಿಂದ ಮುಂದೆ ಒಂದು 2-3 ವರ್ಷದಾಗ ಇಲೆಕ್ಷನ್ ಬಂದವು, ಗ್ರಾಮ ಪಂಚಾಯತಿ ಇಲೆಕ್ಷನ್. ಗ್ರಾಮ ಪಂಚಾಯತಿ ಇಲೆಕ್ಷನ್ಗೆ ನಮ್ಗೆ ಅವಕಾಶ ಸಿಗಲಿಲ್ಲ ಕಾಂಟೆಸ್ಟ್ ಮಾಡೋಕ್ಕೆ. ನಮ್ಮ ವಿಶೇಷಗೆ ಕಾಂಟೆಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅದಕ್ಕಾಗಿ ನಾವು ಅವ್ರನ್ನ ಇಲೆಕ್ಷನ್ಗೆ ಕೊಡಿಸಿ ಆರಿಸ್ತೇವೆ. ಅಂದರೆ ಸರ್ ಮೂಲಕ ತಾವು ರಾಜಕೀಯಕ್ಕೆ ಬಂದ್ರಿ ಮೇಡಮ್. ಸರ್, ನಿಮ್ಮ ರಾಜಕೀಯ ಗುರುಗಳು ಅಂತ ಯಾರನ್ನ ಕರೀತಾರೆ ಸರ್? ನಮ್ಮ ರಾಜಕೀಯ ಗುರುಗಳು ಕೆ ಎಚ್ ಪಾಟೀಲ್. ಸರ್, ತಾವು ರಾಜಕೀಯಕ್ಕೆ ಬರಲು ಮೂಲ ಕಾರಣ? ನಾವು ರಾಜಕೀಯಕ್ಕೆ ಬರಲು ಸುಮ್ಮನೆ ಮತ್ತೆ ರಿಟೈರ್ಡ್ ಆಗಿಂದ ಸುಮ್ಮನೆ ಏನು ಊರಾಗ ಸಾರ್ವಜನಿಕ ಕೆಲಸ ಮಾಡಬೇಕು, ಏನಾರ ಸ್ವಲ್ಪ ಬಡವ್ರಿಗೆ ಗಿಡವ್ರಿಗೆ ಸಹಾಯ ಮಾಡಬೇಕು ಅಂತ ತಿಳಿದು ನಾವು ರಾಜಕೀಯಕ್ಕೆ ಬಂದಿದ್ವಿ. ಸರ್, ನೀವು ಆರಿಸಿ ಬಂದ ಮೇಲೆ ತಮ್ಮ ಕ್ಷೇತ್ರ ಆಯಿತು, ತಮ್ಮ ಗ್ರಾಮ ಆಯಿತು, ಇದರಲ್ಲಿ ಮಾಡಿದಂಥ ಕೆಲಸಗಳು ಯಾವ ಸರ್? ಈ ನಮ್ಮ ಒಂದೇ ವಾರ್ಡ್ನಾಗ ಮಾತ್ರ ಸಿಮೆಂಟ್ ರೋಡ್ ಮಾಡಿಸಿವಿ, ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿಸಿವಿ. ಆಮೇಲೆ ಕೆರೆ ಕೆಲಸ ಮಾಡಿಸಿವಿ, ಆಮೇಲೆ ಶೌಚಾಲಯ ಮಾಡಿಸಿವಿ, ಗಟಾರ ಮಾಡಿಸಿವಿ, ಇವೆಲ್ಲ ಸಾರ್ವಜನಿಕ ಕೆಲಸ ಮಾಡಿಸಿವಿ. ಆಮೇಲೆ ಕೆಲವೊಂದಿಷ್ಟು ಜನರಿಗೆ ಈ ಮನೆ, ಈ ಆಶ್ರಯ ಮನೆ, ಇಂದಿರಾ ಆವಾಸ್ ಮನೆ, ಬಸವ ಮನೆ ಇವನ್ನೆಲ್ಲ ಕೊಡಿಸಿ. ಸರ್, ಈ ತಾವು ಮಾಡಿಸಿದಂಥ ಎಲ್ಲ ಕೆಲಸಗಳಲ್ಲಿ ತಾವು ಹೆಚ್ಚು ಶ್ರಮಪಟ್ಟು ಅಂದರೆ ಹೆಚ್ಚಿನ ಆಸಕ್ತಿ ತಗೊಂಡು ಮಾಡಿಸಿದಂಥ ಕೆಲಸ ಯಾವ್ದು ಸರ್? ಕೆರೆ ಕೆಲಸ ಮಾಡಿ, ಕೆರೆ ಈ ಸೋಮನಗಿರಿ ಏನೈತಿ ಅದು ಇದ್ರಿ. ಎಲ್ಲ ಮೆಂಬರ್ಸು ಆಮೇಲೆ ಅಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ಒಳ್ಳೆ ಇದರಿಂದ ಉತ್ಸುಕತೆಯಿಂದ ಮಾಡಿಸಿದ ಕೆಲಸ. ಸರ್, ತಾವು ಮಾಡಿರೋ ಕೆಲಸಗಳಲ್ಲಿ ಜನರು ತಮ್ಮ ಕೆಲಸ ನೋಡಿ ಗುರುತಿಸುವಂಥ ಕೆಲಸ ಯಾವ್ದು ಸರ್? ಕೆರೆದರಿ ಅದು ಕೆರೆ ಕೆಲಸ. ಈಗ ಅದನ್ನ ನೋಡಿ ಎಲ್ಲ ಜನರು ಸಂತೋಷ ಪಡ್ತಾರೆ. ಒಂದು 300-400 ಜನ ದಿವಸ ದುಡಿತಿದ್ರು, ಅದರಿಂದ ಅವ್ರಿಗೆ ಚಲೋನೂ ಆಗೈತಿ ಮತ್ತು ಕೆರೆ ಕೆಲಸನೂ ಒಳ್ಳೆಯ ರೀತಿಯಿಂದ ಆಗೈತಿ. ಸರ್, ನಿಮ್ಮ ರಾಜಕೀಯ ಮುಂದಿನ ಗುರಿ ಏನು ಸರ್? ಮುಂದೆ ನೋಡ್ರಿ, ಅವಕಾಶ ಸಿಕ್ಕರೆ ತಾಲೂಕು ಪಂಚಾಯತಿ ಗಿಲುಕು ಪಂಚಾಯತಿ ಕಾಂಟೆಸ್ಟ್ ಮಾಡ್ಬೇಕನ್ನೋದೈತಿ. ಆದ್ರೆ ಈ ನಮ್ಮ ಪಾರ್ಟಿಯಿಂದನ ಕಾಂಗ್ರೆಸ್ ಪಾರ್ಟಿಯಿಂದ ಅವಕಾಶ ಸಿಕ್ಕರೆ ಮಾಡೋದು, ಇಲ್ಲಿಗೆ ನಂದ್ರೆ ಇಲ್ಲ. ನಾವು ಇಲ್ಲಿಂದ ಅವಕಾಶ ಸಿಕ್ಕರೆ ಮಾಡ್ತೀವಿ. ತಾವು ತಮ್ಮ ಪಕ್ಷದ ಮೂಲಕನೇ ಒಂದು ಮುಂದಾಳತ್ವ ತಗೋಬೇಕಂತ ಬದ್ಲಿ ಯಾವ್ದ ಪಕ್ಷದಿಂದ ನಾವು ಕಾಂಟೆಸ್ಟ್ ಮಾಡಂಗಿಲ್ಲ. ಕಾಂಟೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ಲಿಂದ ಏನೋ ಅವಕಾಶ ಸಿಕ್ಕರೆ ಮಾಡೋದು, ಇಲ್ಲಿ ಇಲ್ಲ. ಸರ್, ನಿಮ್ಮ ಬಗ್ಗೆ ಜನರು ಹೊಂದಿರುವಂತ ಅಭಿಪ್ರಾಯ ಏನು ಸರ್? ನಮ್ಮ ಬಗ್ಗೆ ಜನರು ಬಂದರು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಜನರು. ಏನು ಹಂಗ ಅಂತ ದುಷ್ಟ ಅಲ್ಲ, ಹಂಗಲ್ಲ, ಚಲೋ ಅಡ್ಡಿ ಇಲ್ಲ. ಒಂದ ಯಾವಾಗಲೂ ಒಂದ ಪಾರ್ಟಿಗಿದ್ದ ಬಂದವರು, ಆ ಪಾರ್ಟಿಗೆ ಈ ಪಾರ್ಟಿಗೆ ಹೋಗಿಲ್ಲ ಅನ್ನುವಂಥ ಅಭಿಪ್ರಾಯ ಜನರು ವ್ಯಕ್ತಪಡಿಸ್ತಾರೆ. ಸರ್, ತಮ್ಮ ರಾಜಕೀಯ ಹಿರಿಯ ನಾಯಕರಿಗೆ ತಾವು ನೀಡುವಂಥ ಸಂದೇಶ ಏನು ಸರ್? ನೋಡ್ರಿ, ನಮ್ಮೂರ ಹಿಂಗೈತಿ, ಈ ವರ್ಷ ಅಗ್ದಿ ಬರಗಾಲ ಐತಿ, ಈ ಬರ ಪರಿಹಾರ ಆಗ್ಬೇಕಾದ್ರೆ ನಮ್ಮಲ್ಲೇ ಬಡ ಜನರಿಗೆ ಉದ್ಯೋಗ ಸಿಗಬೇಕು. ಈ ಕೆರೆ ಅಂತ ಕೆರೆ ಹೂಳೆತ್ತುವುದಾಗಲಿ ಅಥವಾ ಬಾಂಧಾರ್ ಕಟ್ಸೋದಾಗಲಿ, ಇಂಥವೆಲ್ಲ ಹೊಲ್ದಾಗ ಒಡ್ಡು ಹಾಕ್ಸು, ಇಂಥವೆಲ್ಲ ಕಾಮಗಾರಿ ಕೈಕೊಳ್ಬೇಕು ಅಂದ್ರೆ ಬಡ ಜನರಿಗೆ ಕೂಲಿ ಸಿಗ್ತೈತಿ, ಅವರು ಬದ್ಲಿ ಕಡೆ ಹೋಗುವಂಥ ಇದು ತಪ್ಪುತ್ತ.
ವಲಸೆ ಹೋಗುವಂತ ಇದು ತಪ್ಪುತ್ತೆ ಅಂತ ಹೇಳಂದ್ರೆ ಇಲ್ಲೇ ಇದ್ದು ಅವ್ರಿಗೆ ಕೆಲಸ ಮಾಡಕ್ ಅನುಕೂಲ ಆಕೈತಿ. ಈ ಕೆರೆ ವರ್ಕ್ ಆತು, ಬಾಂಧರ್ ವರ್ಕ್ ಆತು, ಇವು ಹೊಲ್ದಾಗ ಒಡ್ಡ ನಿರ್ಮಾಣ ಮಾಡೋದಂತು ಇಂಥವೆಲ್ಲ ಕಾಮಗಾರಿ ತಗೊಂಡ್ರೆ ಅವ್ರು ಇಲ್ಲೇ ಇದೇ ಊರಾಗ ಇದ್ದು ಇದನ್ನ ಮಾಡ್ಬೋದು. ಸರ್, ನೀವು ನಿಮ್ಮ ಊರಿನ ನಿಮ್ಮ ಕ್ಷೇತ್ರದ ಯುವಕರಿಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ದುಶ್ಚಟ ಮಾಡ್ಬೇಡ್ರಪ್ಪ, ಒಳ್ಳೆಯ ರೀತಿಯಿಂದ ನಡ್ಕೊಂಡು ಹೋಗ್ರಿ. ಯಾವ ಸೆರೆ ಕುಡಿಯೋದು, ಸಿಗರೇಟ್ ಸಿಗೋದು, ಆಮೇಲೆ ಗುಟ್ಟಗ ಗಿಟ್ಟಗ ಹಾಕುವಂಥ ಕಾರ್ಯಕ್ರಮ ಬಿಟ್ಟು ಬಿಡ್ರಿ. ಅವನ್ನೆಲ್ಲ ಅವನ್ ಬಿಟ್ಟು ಒಳ್ಳೆಯ ರೀತಿಯಿಂದ ಉತ್ತಮವಾಗಿ ನಡೀರಿ ಅಂತ ಹೇಳ್ತಂದು ಸಂದೇಶ. ಸರ್, ಲೋಕಸಭಾ ಚುನಾವಣೆ ಪ್ರಕಟಗೊಂಡಿದೆ ಆಗಲೇ, ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಅಥವಾ ಯಾವ ವ್ಯಕ್ತಿ ಅಧಿಕಾರಕ್ಕೆ ಬಂದರೆ ದೇಶದ ಅಭಿವೃದ್ಧಿ ಸಾಧ್ಯತೆ ಇದೆ ಅಂತ ತಮ್ಮ ಅಭಿಪ್ರಾಯ ಸರ್? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಅಭಿವೃದ್ಧಿ ಆಗುತ್ತೆ, ಈ ಕೋಮು ಗಲಭೆಗಳು ಕಡಿಮೆ ಆಗ್ತವೆ, ಎಲ್ಲರೂ ಸಮಾನತೆಯಿಂದ ನಡ್ಕೊಂಡು ಹೋಗ್ತಾರ ಅನ್ನೋಂಥ ಅಭಿಪ್ರಾಯ. ಸರ್, ನಿಮ್ಮ ಗ್ರಾಮದ ಜನರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ತೀರಿ ಸರ್? ನಮ್ಮ ಗ್ರಾಮ ಅಗ್ದಿ ಒಳ್ಳೆಯ ಗ್ರಾಮ ರೀ, ಎಲ್ಲರೂ ಕೂಡ ರಾಜಕೀಯ ಮಾಡ್ತಾರೆ, ಮತ್ತೆ ಮರುದಿವಸ ಮತ್ತೆ ಎಲ್ಲರೂ ಒಂದಾಗಿರ್ತಾರೆ. ಒಂದು ದಿವಸ ಅಗ್ದಿ ಇದನ್ನ ಮಾಡ್ತಾರೆ, ಅವತ್ತು ತಮ್ಮ ಪಾರ್ಟಿ ತಾವು ಮಾಡ್ತಾರೆ, ಇವ್ರ ಪಾರ್ಟಿ ಇವ್ರು ಮಾಡ್ತಾರೆ, ಮತ್ತೆ ಮರುದಿವಸ ಎಲ್ಲರೂ ಒಂದೇ ಇದಾಗಿ ನಡ್ಕೊಂಡು ಹೋಗ್ತಾರೆ. ಒಳ್ಳೆ ಜನರು ನಮ್ಮ ಗ್ರಾಮದ, ಭಾರಿ ಬುದ್ಧಿವಂತರು ಅದಾರ, ಚಲೋ ಅದ. ಸರ್, ನೀವು ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನ ಹೇಳಿ ಸರ್? ನಮ್ಮ ರಾಜಕೀಯ ಜೀವನ ಅಂತಂದ್ರೆ ಏನ್ರಿ, ನಾವು ನಮ್ಮ ಈ ಒಂದೇ ವಾರ್ಡ್ನಲ್ಲಿ ಹೆಚ್ಚಾಗಿ ನಮ್ಮ ಜನರು ಅದ ಒಂದೇ ವಾರ್ಡ್ನಲ್ಲಿ. ನೀವು ಎಲ್ಲಿ ನಿಂತರೂ ಒಳ್ಳೆ ಇದನಪ್ಪ ಅಡ್ಡಿ ಇಲ್ಲ ಅಂತಂತಂದೇಳಿ ಅವ್ರು ಮನಸ್ಸು ಮಾಡಿದರೆ ಅವರು ಮುಂದೆಲ್ಲ ಆಯ್ಕೆ ಮಾಡಿ ಕಳಿಸ್ತಾರೆ. ಅದು 90% ಜನರು ನಮ್ಮದೇ ಅದ ಒಂದೇ ವಾರ್ಡ್ನಾಗ, ಇಲ್ಲೇನು ಅಂತ ಇದು ಬೆಳೆಯಂಗಿಲ್ಲ. ನಮ್ಮವ್ರು ಅಂತ ಅಂತಂದು ಹೇಳ್ತಿರೋದು ಅವರೆಲ್ಲ ಗ್ರಾಮದಲ್ಲಿ ಜನ ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ಕೂಡಿ ಊಟ ಹಾಕಿ ಆಸೆ ಕಳಿಸ್ತಾರೆ. ಒಳ್ಳೆ ಜನರು ನಮ್ಮ ವಾರ್ಡ್ನಲ್ಲಿ. ಸರ್, ಇಷ್ಟೊತ್ತು ತಮ್ಮ ಮಂದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್.